ಏನದು ಕ್ರೈನ್ ಏನು ಹಾಕೋರಿ? ಓಂ ನಮ ಶಿವಾಯ. ಕನ್ನಡದಲ್ಲಿ ಗೂಗಲ್ ಮ್ಯಾಪ್ ನ ನಂಬಿಕೊಂಡು ಬಂದಿದ್ದಾರೆ. ಲಿಂಗ ಒಳಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ, ಒಂದೇ ಸಿಂಗಲ್. ಹಲೋ ಗಾಯ್ಸ್, ಫೈನಲಿ ಈಶಾಗ್ ಬಂದಾಯ್ತು. ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ನೀವು ಕಾಣ್ತಾ ಗಾಡಿ ಪಾರ್ಕ್ ಮಾಡಿ, ತುಂಬ ಸ್ಪೀಡ್ ಹೋಗಂಗಿಲ್ಲ ಇಲ್ಲಿ. ಏನದು ಕ್ರೈನ್ ಏನು ಹಾಕೋರಿ? ಹಾಯ್ ಹಲೋ ಗಾಯ್ಸ್, ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಟ್ರಾವೆಲ್ ವ್ಲಾಗ್, ಫುಡ್ ವ್ಲಾಗ್ ಎಲ್ಲ ಬರ್ತಾ ಹೋಗುತ್ತೆ. ಈ ಪಾರ್ಕಿಂದ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ಬೇಕಂದ್ರೆ ಒಂದು 5 ನಿಮಿಷ ನೀವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಸ್ಟ್ಯಾಚು ಸುತ್ತೂರ ನೀವು ನೋಡಿದ್ರಿ ಅಂದರೆ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಮಧ್ಯದಲ್ಲಿ ಈ ಸ್ಟ್ಯಾಚುನ ಮಾಡ್ದಂಗೆ, ಅಂದರೆ ಈ ಜಾಗನ ಕ್ರಿಯೇಟ್ ಮಾಡ್ದಂಗೆ ಕಾಣಿಸುತ್ತೆ. ಥರ ತುಂಬ ಚೆನ್ನಾಗಿದೆ. ಫುಲ್ ಶಿವರಾತ್ರಿಗೆ ರೆಡಿ ಮಾಡ್ತಾ ಇದ್ದಾರೆ. ಸ್ಟ್ಯಾಚು ಕಾಣಿಸ್ತಾ ಇದೆಯಾ? ಶಿವ ನಮ ಶಿವಾಯ. ಈ ಆದಿಯೋಗಿ ಶಿವನ ಸ್ಟ್ಯಾಚು ಬಂದು 112 ಅಡಿ ಎತ್ತರ ಇದೆ. ಈ ಸ್ಟ್ಯಾಚು ಹೆಸರನ್ನ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಸೇರಿಸಿದ್ದಾರೆ. ಈ ಪ್ರತಿಮೆ ಸ್ಥಾಪಿಸಿ ಸರಿಯಾಗಿ ಈ ತಿಂಗಳಿಗೆ 5 ವರ್ಷ ಕಳೆದಿದೆ. ಇಲ್ಲಿಂದ ಈಶಾ ಯೋಗ ಸೆಂಟರ್ಗೆ ಹೋಗ್ಬೇಕಂದ್ರೆ ಒಂದು 5 ನಿಮಿಷ ನೀವು ನಡಿಬೇಕಾಗತ್ತೆ. ಸೇಮ್ ಹೀಗೆ ಎಷ್ಟು ದೂರ ಬಂದಿರ್ತೀರೋ ಅಷ್ಟೇ ದೂರ ನಡಿಬೇಕಾಗತ್ತೆ. ನೀವೇನಾದರೂ ಈ ಥರ ಈ ಎತ್ತಿನ ಗಾಡೀಲಿ ಹೋಗ್ಬೇಕಂದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತಾರಂತ ಅಷ್ಟೆ. ಹೋಯ್ತಾ ಬರ್ತಾ ಎರಡು ಸೈಡು ಇದೆ, ಒಂದು ಸೈಡಿಗೆ 10 ರೂಪಾಯಿ. ಹ್ಞೂ ಕರೆಕ್ಟ್, ಒಂದು ಸೈಡಿಗೆ 10 ರೂಪಾಯಿ. ನಾವು ಬರ್ತಾ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ್ದು ಇದು ಫುಡ್ಸು ಇಟ್ಟಿದ್ದಾರಲ್ಲ, ಒಂದು ಮಿನಿ ಕ್ಯಾಂಟೀನೇ ಓಪನ್ ಮಾಡಿದ್ರು ಇಲ್ಲಿ. ನೋಡ್ರಿ 3,000 ಜನ ಕೆಲ್ಸಕ್ಕಿದಾರಂತಿಲ್ಲ. ಹಾ ಇದೆಲ್ಲ ನೋಡು, ಎತ್ತೇ ಇಲ್ಲ ನೋಡೋದು ಕಾರ್ಗಳೆಲ್ಲ. ಏ ಯಾವ ಕಾರ್ಗಳು ಎತ್ತೇ ಇಲ್ಲಪ್ಪ, ಬಂದವರೆಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ನಿಮ್ಮ ಫೋನ್ ಎಲ್ಲ ಒಳಗಡೆ ಅಲೋ ಇಲ್ಲ, ಅದಕ್ಕೂ ಒಂದು ಕೌಂಟರ್ ಇದೆ. ಅಲ್ಲಿ ನಿಮ್ಮ ಫೋನು ಲಗೇಜ್ಗಳನ್ನ ಇಡ್ಬೋದು. ಈಶಾ ಯೋಗ ಸೆಂಟರ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಮೊದಲನೇದಾಗ ಸಿಗೋದು ಬಂದು ಸೂರ್ಯಕುಂಡ ಅಂತ. ಆ ಸೂರ್ಯಕುಂಡದಲ್ಲಿ ಆ ಲಿಂಗಗಳಿಗೆ ನೀವು ನೀರಿನ ಅಭಿಷೇಕ ಮಾಡಬೇಕಂದ್ರೆ ಸಮ್ ಪೂಜೆ ಟಿಕೆಟ್ಸ್ ಇದೆ, ಅದನ್ನ ನೀವು ತೊಗೊಬೇಕಾಗತ್ತೆ. ಇದು ಗಂಡಸರಿಗೆ. ಹೆಂಗಸರಿಗೆ ಬಂದರೆ ಚಂದ್ರಕುಂಡ ಅಂತಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರಿ ಅಂದರೆ ನಿಮಗೆ ಲಿಂಗಭೈರವಿ ದೇವಸ್ಥಾನ ಸಿಗುತ್ತೆ. ಈ ಈಶಾ ಯೋಗ ಸೆಂಟರಲ್ಲೇ ನನಗೆ ತುಂಬಾ ಇಷ್ಟವಾದ ಜಾಗ ಯಾವುದು ಅಂದರೆ ಈ ಧ್ಯಾನ ಲಿಂಗಾರಿ. ಈ ಪೀಸ್ಫುಲ್ ಪೀಸ್ಫುಲ್ ಅನ್ನೋ ಒಂದು ಪದನ ನೀವು ಕೇಳಿರ್ತೀರಾ? ಆ ಪದದ ಅನುಭವ ನಿಮ್ಮ ನಿಜ ಜೀವನದಲ್ಲಿ ಆಗಬೇಕಂದ್ರೆ ಇಲ್ಲಿ ನೀವು ಒಂದು 15 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ರೀ, ಆ ಪೀಸ್ಫುಲ್ ಅನ್ನೋ ಒಂದು ಪದಕ್ಕೆ ಅರ್ಥ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಕ್ಕದಂಗೆ ಅನಿಸುತ್ತೆ. ಮಿಸ್ ಮಾಡಿದೆ ಅಲ್ಲಿ ನೀವು ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದರೆ ಯಾರು ನಿಮ್ಮನ್ನು ಎಬ್ಬರಿಸಲ್ಲ. ಬಟ್ 15 ನಿಮಿಷಕ್ಕೆ ಒಂದ್ಸಲ ಒಂದು ಬ್ಯಾಚ್ನ ಚೇಂಜ್ ಮಾಡ್ತಾಯಿರ್ತಾರೆ. ನೀವು ಕೂತ್ಕೊಳ್ಳೋದಾದರೆ ಕೂತ್ಕೊಂಡು ನೀವು ಧ್ಯಾನನ ಕಂಟಿನ್ಯೂ ಮಾಡ್ಕೊಬೋದು. ನೀವು ಬೆಳಗಿಂದ ಸಂಜೆ ತನಕ ಧ್ಯಾನ ಮಾಡ್ತೀರಾ ಅಂದರೂ ಧ್ಯಾನ ಮಾಡ್ಬೋದು. ಯಾರು ಬಂದು ನಿಮ್ಗೆ ಎಬ್ಬರಿಸಲ್ಲ. ಬಟ್ ಒಂದು 8 ಗಂಟೆವರೆಗೂ ಅಷ್ಟೇ ಈ ಧ್ಯಾನ ಲಿಂಗ ಬಂದ್ರಿ ಓಪನಲ್ಲಿರುತ್ತೆ. Kindly avoid standing during the show. Please be seated in the seating area. Please avoid using your mobile phone torchlight during the show. Intensity peaked, he became
soul. People saw that he was experiencing ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ನೀವೇನಾದರೂ ಇಲ್ಲಿಗೆ ಬಂದರೆ ಕರೆಕ್ಟ್ಗೆ 6:50 ಒಂದು ಲೇಜರ್ ಶೋ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ನಾನು ನಿಮಗೆ ಹಾಕಿರ್ತೀನಿ, ನೋಡ್ಬೋದು ನೀವು. ಆದರೆ ಇಲ್ಲಿಗೆ ಬಂದರೆ ಮಿಸ್ ಮಾಡಿದೆ. ಸಂಜೆ ಬಂದರೆ ಅಂದರೆ ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಓಕೆ, ಇನ್ನೊಂದು ಅರ್ಧ ಮುಖಾಮ್ ಬಂದಿದ್ದರೆ ಮುಂಚೆ ಚೆನ್ನಾಗಿರುತ್ತೆ. ಲೇಸರ್ ನೋಡ್ತಾ ಅದೆಲ್ಲ ನಾವು ಎಷ್ಟು 7 ಒಳಗೆ ಬಂದ್ಬಿಡ್ತೀವಿ ಅನ್ಕೊಂಡ್ವಿ. ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಬಂದ್ವಿ. ಎಲ್ಲೆಲ್ಲೋ ತೋರಿಸಿ ಬೆಂಗಳೂರಿಂದ ಇಲ್ಲಿಗೆ 350 km. ನಾವು ಬಂದಿರೋದು 480 km. 480 ಹೆಂಗೆಂಗೋ ಬಂದ್ಬಿಟ್ಟಿದೀವಿ. ಅದು ಏನಾಗುತ್ತೆ ಅಂದ್ರೆ ಲಾಂಗ್ ಲಾಂಗ್ ರೂಟ್ ಬರ್ತಿದಂಗೆ ಲಾಂಗ್ ಲಾಂಗ್ ಆಟೋಮೆಟಿಕ್ ಡೈವರ್ಟ್ ಆಗುತ್ತೆ. ನಾವು ಒಂಚೂರ್ ಎಲ್ಲ ಮಿಸ್ ಮಾಡ್ಬಿಡ್ವಿ ಅಂದ್ರೆ ಅದು ಇನ್ನೊಂದು ರೂಟ್ಗೆ ತಗೊಂಡ್ಬಿಡುತ್ತೆ. ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಏನು ತೋರಿಸಲ್ಲ. ಮುಂದೆ ಹೋಗು 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 ಅಂತ ತೋರಿಸ್ತಾನೆ ಇರುತ್ತೆ. ಈ ಅಪಾಚಿನೂ ಬೆಂಗಳೂರಿಂದ ಬಂದೈತೆ. 480 km ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಸ್ವಲ್ಪ ತಿರ್ಗಾಗ್ಬಿಟ್ಟವ್ರೆ. ಅವ್ರು ಏನಂದ್ರೆ ಕರೆಕ್ಟ್ಗೆ ಬಂದಿದ್ರು ಅಂದರೆ ದರ್ಶನ ಎಲ್ಲ ಚೆನ್ನಾಗಿದ್ರೆ ಒಳಗಡೆ ಎಲ್ಲ ಹೋಗಿರೋರು, ಬಟ್ ಟೈಮ್ ಲೇಟಾಗಿ ಬಂದಿದ್ರಿಂದ ಅವ್ರಿಗೆ ನೋಡೋಕ್ಕಾಗಿಲ್ಲ. ಅದು ಈಗ ಬಂದ್ಬಿಟ್ಟು ಹಂಗೆ ಬೆಂಗಳೂರಿಂದ ಹಂಗೆ ಓಡ್ತಾವ್ರೆ. ಈ ಊಟಿ ಕೊಯಮತ್ತೂರು ಸೀರೀಸ್ ಬಂದು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಿಮಗೆ ಈ ವ್ಲಾಗ್ ಬಂದು ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಾವು ಈಶಾ ಯೋಗ ಸೆಂಟರ್ನ ಬಿಡಬೇಕಾದ್ರೆ ಆಲ್ಮೋಸ್ಟ್ 9 ಆಗಿತ್ತು. ನಾವು ಬೆಂಗಳೂರು ಸೇರೋಷ್ಟರಲ್ಲಿ ಒಂದು 6 ಏನಾಗಿತ್ತು ರೀ. ಅಲ್ಲಲ್ಲಿ ರೆಸ್ಟ್ ತೊಗೊಂಡೇ ಬಿಟ್ವಿ ನಾವು, ಅದರಿಂದನೇ ಸ್ವಲ್ಪ ಲೇಟ್ ಆಗಿದ್ದು. ಇಲ್ಲಿ ತುಂಬ ಫುಟೇಜ್ಗಳನ್ನ ನಾನು ಅಪ್ಲೋಡ್ ಮಾಡಿಲ್ಲ. ಒಂದು ವೇಳೆ ನೀವು ನೋಡಬೇಕು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅಪ್ಲೋಡ್ ಮಾಡ್ತೀನಿ. ಮ್ಯೂಸಿಕ್ನ ಆ್ಯಡ್ ಮಾಡಿ, ಇಲ್ಲಾಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಬಾಯ್. ನಾನು ನಿಮ್ಮ ಏಕೆರವ್. ನೋಡ್ಕೊಂಬಿಡಿ ಕೊಯಮತ್ತೂರು ಚಿಕ್ಕಪೇಟೆ ಯಾವ ರೀತಿ ಇದೆ ಅಂತ. ಸರ್ವಣ ಸ್ಟೋರ ಇದೇನಾ ಇದು? ಏನದು? ಹಾಂ, ಸರ್ವಣ ಭವನ ಇದು. ಏ ಇಲ್ಲ ಕಣ, ಸರ್ವಣ ಸರ್ವರತ್ನ ಅದೇ ಸರ್ವಣ ಸ್ಟೋರು ನೋಡಿ. ಜಾತ್ರೆ ಬಸ್ ಫುಲ್ಲು ಜಾತ್ರೆ. ಅಲ್ಲ ಇಲ್ಲಿ ನೋಡು ಹಾಕಿದ್ದಾರೆ ಟೈರ್ಗೆಲ್ಲ. ನೋಡಿ ಹೆಂಗ್ ಎಳ್ಕೊಂಡೋಗಿದಾರೆ ಲೈನಿಂಗ್ ಎಲ್ಲ. ಬರೀ ಲಾರಿಗಳೇ ಇದೆ.